ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಫೋನಿಕ್ಸ್ ಮತ್ತು ಅದರ ಸೌಂಡ್ ಬನ್ನಿ ಫೋನಿಕ್ಸ್ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕಾಯ್ತು ಇಂಗ್ಲಿಷ್ ಅಲ್ಲಿ ಇಪ್ಪತ್ತಾರು ಅಕ್ಷರಗಳು ಈ ಇಪ್ಪತ್ತಾರು ಅಕ್ಷರಗಳಿಗೆ ಅದರದೇ ಆದಂತಹ ಬೇರೆ ಬೇರೆ ಸೌಂಡ್ ಗಳು ಇರುತ್ತೆ ನಾವೀಗ ಓದ್ಬೇಕಾದ್ರೆ ಎ ಬಿ ಸಿ ಡಿ ಅಂತ ಓದ್ತೀವಿ ಅದು ಅದರ ಹೆಸರಾಯ್ತು ಆದರೆ ಅದಕ್ಕೆ ಒಂದು ಸೌಂಡ್ ಅಂತ ಇರುತ್ತೆ ಆ ಸೌಂಡ್ ಗಳನ್ನೇ ನಾವು ಫೋನಿಕ್ಸ್ ಅಂತ ಕಲಿಯೋದು ಈಗ ನಮ್ಗೆ ಯಾವ್ದೇ ಸ್ಕೂಲ್ಗೆ ಹೋದ್ರು ಹೇಳ್ತಾರೆ ನಾವು ಫೋನಿಕ್ಸ್ ನ ಹೇಳ್ಕೊಡ್ತೀವಿ ಅಂತ ಸೊ ಆ ಫೋನಿಕ್ಸ್ ಅನ್ನೋದ್ ಏನು ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ಮುಂದೆ ಮಕ್ಳಿಗೆ ಓದಿಸ್ಬೇಕಾದ್ರೆ ತುಂಬಾನೇ ಈಸಿ ಆಗುತ್ತೆ ನಾವುಗಳು ಇಂಗ್ಲಿಷ್ ಕಲಿಬೇಕು ಅಂದ್ರೆ ಈ ಫೋನಿಕ್ ಸೌಂಡ್ಸ್ ಗೊತ್ತಿದ್ರೆ ಆರಾಮಾಗಿ ಕಲಿಬಹುದು ಸೊ ಫೋನಿಕ್ಸ್ ಅಲ್ಲಿ ಆಲ್ರೆಡಿ ಮೊದ್ಲು ನಮ್ಗೆ ಗೊದ್ಕು ಮೊದಲು ನಾನು ಓವಲ್ಸು ಕಾನ್ಸೋನೆಂಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಇನ್ನು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ ನಂತರದಲ್ಲಿ ಅದನ್ನ ನೋಡೋದನ್ನ ಮರಿಬೇಡಿ ಓವೆಲ್ಸ್ ಅಂದ್ರೆ ಸ್ವರಗಳು ಈಗ ಕನ್ನಡದಲ್ಲಿ ನಾವು ಹೇಳ್ತೀವಿ ಸ್ವರಗಳು ಮತ್ತು ವ್ಯಂಜನಗಳು ಈಗ ನಾವು ಮಾಮೂಲಿಯಾಗಿ ಕನ್ನಡದಲ್ಲಿ ಕ ಅನ್ನೋ ವ್ಯಂಜನ ಬರೀ ಅದು ಕ ಅಂತ ಹೇಳ್ತೀವಿ ಯಾವಾಗ ಕ ಗೆ ಪ್ಲಸ್ ಅ ಸೇರತ್ತೋ ಅವಾಗ ಅದು ಕ ಆಗತ್ತೆ ಅಲ್ವಾ ಅದೇ ತರ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ನಮ್ ಐದು ಓವೆಲ್ಸ್ ಗಳಿದೆ ಎ ಐ ಯು ಯಾವಾಗ ಈ ಬೇರೆ ಕಾನ್ಸೋನೆಂಟ್ ಗಳಿದೆಯಲ್ಲ ಅದು ಈ ಓವೆಲ್ಸ್ ಜೊತೆಗೆ ಮಿಕ್ಸ್ ಆದಾಗ ಮಾತ್ರ ನಮ್ಗೆ ಒಂದು ಕಂಪ್ಲೀಟ್ ವರ್ಡ್ ಅನ್ನೋದನ್ನ ಕೊಡುತ್ತೆ ಇಲ್ಲ ಅಂದ್ರೆ ಅದು ಕಂಪ್ಲೀಟ್ ವರ್ಡ್ ನ ಕೊಡೋದಿಲ್ಲ ಹಾಗಾಗಿನೇ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ನಾನು ಫಸ್ಟ್ ಒಂದೊಂದೇ ಸೌಂಡ್ ಗಳನ್ನ ಹೇಳ್ತಾ ಹೋಗ್ತೀನಿ ಕೆಲವೊಂದಕ್ಕೆ ಎರಡೆರಡು ಸೌಂಡ್ ಗಳಿರುತ್ತೆ ಓವೆಲ್ಸ್ ಮಾತ್ರ ಎರಡೆರಡು ಸೌಂಡ್ ಗಳಿರುತ್ತೆ ಒಂದು ಶಾರ್ಟ್ ಇನ್ನೊಂದು ಲಾಂಗ್ ಇರುತ್ತೆ ಅದ್ರ ಇನ್ ಮಿಕ್ಕಿದ ಕಾನ್ಸೋನೆಂಟ್ ಗಳಿಗೆಲ್ಲ ಒಂದೊಂದೇ ಸೌಂಡ್ ಇರುತ್ತೆ ಸೊ ಆ ಅಥವಾ ಎ ಆ ಅಂತೀವಿ ಆಪಲ್ ಆ ಅಂತ ಕರೆಯುವಂಥದ್ದು ಸೊ ಆ ಅಥವಾ ಕೆಲವೊಂದು ಕಡೆ ಎ ಅಂತ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬ ಬ ಕ ಎ ಎ ಆರ್ ಇ ಕೆಲವೊಂದು ಕಡೆ ಮಾತ್ರ ಇದನ್ನ ಯೂಸ್ ಮಾಡೋದು ಫ ಗ ಹ ಹ ಇ ಇ ಜ ಜ ಕ ಕ ಲ ಲ ಮ ಮ ಮ ಮ ಅ ಅ ಆಕ್ಚುಲಿ ಇದನ್ನ ನಾವು ಓ ಅಂತಾನೂ ಹೇಳೋದಿಕ್ಕೆ ಆಗೋದಿಲ್ಲ ಅ ಅ ಪ ಪ ಕ್ವಾ ಕ್ವಾ ಅ ಅ ಅ ಕೆಲವೊಂದ್ ಕಡೆ ಯು ಅಂತಾನು ಯೂಸ್ ಮಾಡ್ತೀವಿ ಯು ಅನೋ ಆಗತ್ತೆ ವ ಕ್ಸ್ ಯ ಯ ವ ಝ ಝ ಇದಿಷ್ಟು ಫೋನಿಕ್ ಸೌಂಡ್ ಗಳಾಯ್ತು ಸೊ ಈ ಸೌಂಡ್ ಗಳಿಗೆ ಅನುಗುಣವಾಗಿ ನಾವು ಮುಂದೆ ಲೆಟರ್ಸ್ ಗಳನ್ನ ಓದೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬಹುದು ಒಂದು ಎಕ್ಸಾಂಪಲ್ ಈಗ ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಟೂ ಲೆಟರ್ ವರ್ಡ್ ನ ಮಗು ಹೇಳ್ಕೊಡ್ಬೇಕಾದ್ರೆ ಈಗ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ಎರಡು ಅಕ್ಷರಗಳಿದೆ ಆ ಪ್ಲಸ್ ಮ ಎರಡು ಸೇರಿದಾಗ ಏನಾಯ್ತು ಆಮ್ ಆಮ್ ಅಂತ ಪದ ಆಯ್ತು ಸೊ ಈಗ ಮಗುಗೆ ಇಲ್ಲಿ ಆ ನಾವು ಏಮ್ ಅಂತ ಹೇಳ್ಕೊಡಲ್ಲ ಇದನ್ನ ಆಮ್ ಆಮ್ ಅಂತ ಹೇಳ್ಕೊಡ್ತೀವಿ ಅಲ್ವಾ ಸೊ ಈ ಎರಡು ಪದ ಮಗುಗೆ ಗೊತ್ತಿದೆ ಓದೋದಕ್ಕೆ ನೆಕ್ಸ್ಟ್ ಆಮ್ ಬ್ಯಾಮ್ ಕ ಆಮ್ ಖ್ಯಾಮ್ ಸೊ ಈ ತರ ಮಗುಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಗು ರಾಗ ಹೇಳಿದ್ರೆ ಖಂಡಿತ ತಪ್ಪಿಲ್ಲ ಹೋಗ್ತಾ 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 ಅದು ಮುಂದೆ ಮಗುಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಸೊ ಫಸ್ಟ್ ಮಗುಗೆ ಫೋನಿಕ್ಸ್ ನ ಕಲ್ಸೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಫೋನಿಕ್ಸ್ ನ ಕಲ್ತ್ ಮೇಲೆ ಮಗುಗೆ ನಾವು ಟೂ ಲೆಟರ್ಸ್ ತ್ರೀ ಲೆಟರ್ಸ್ ಮುಂದೆ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಫೋನಿಕ್ ಸೌಂಡ್ಗಳು ಫೋನಿಕ್ ಸೌಂಡ್ ನಮಗೆ ಚೆನ್ನಾಗಿ ಗೊತ್ತಿದ್ರೆ ಓದೋದು ತುಂಬಾನೇ ಈಸಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ